ಒಮ್ಮೆ ಸಿಎಂ ಕುರ್ಚಿ ಮೇಲೆ ಕುಳಿತುಕೊಳ್ಳುವ ಮಹಾ ಆಸೆ ಘಟಾನುಘಟಿ ರಾಜಕೀಯ ನಾಯಕರಿಗೆ ಇರುತ್ತೆ. ಆದರೆ ಎಲ್ಲರಿಗೂ ಈ ಅದೃಷ್ಟ ಒಲಿಯಲ್ಲ. ಕೆಲವೊಮ್ಮೆ ತಮ್ಮ ಪಾರ್ಟಿಗೆ ಮೆಜಾರಿಟಿ ಸಿಕ್ಕರೂ ಸಿಎಂ ಪಟ್ಟ ಅಷ್ಟು ಸುಲಭವಾಗಿ ಸಿಗಲ್ಲ. ಹಾಗಾಗಿ ತೆರೆಮರೆಯಲ್ಲಿ ಬಿಡುವಿಲ್ಲದೆ ರಾಜಕೀಯ ಲೆಕ್ಕಾಚಾರಗಳು ನಡೀತಾನೆ ಇರ್ತವೆ. ಇನ್ನೂ ಸಿಎಂ ಚೇರ್ ಸಿಕ್ಕರೆ ಅದನ್ನ ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ ಇರಬೇಕು. ಅರೆ ಘಳಿಗೆ ಧ್ಯಾನ ತಪ್ಪಿದ್ರೂ ಆ ಕುರ್ಚಿ ಬೇರೆಯವರ ಪಾಲಾಗಿರುತ್ತೆ. ದಿನಗಳ ಲೆಕ್ಕದಲ್ಲಿ ಸಿಎಂ ಆದ ಉದಾಹರಣೆಗಳು ನಮ್ಮ ಮುಂದಿವೆ. ಒಮ್ಮೆ ಏಳು, ಮತ್ತೊಮ್ಮೆ ಆರು, ಬಿಎಸ್ವೈ ಕುರ್ಚಿ ಶೇಖ್. ರಾಜ್ಯ ರಾಜಕಾರಣದಲ್ಲಿ ರಾಜಹುಲಿ ಅಂತಾನೇ ಕರೆಸಿಕೊಳ್ಳುವ ಬಿಎಸ್ ಯಡಿಯೂರಪ್ಪ ಒಟ್ಟು ನಾಲ್ಕು ಬಾರಿ ಸಿಎಂ ಆಗಿರುವ ನಾಯಕ. 2007ರಲ್ಲಿ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿತ್ತು. ಈ ವೇಳೆ ಕೇವಲ ಏಳು ದಿನ ಬಿಎಸ್ವೈ ಸಿಎಂ ಆಗಿದ್ರು. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಹೊರಬಂದ ಬಿಎಸ್ವೈ ಜನರ ಮುಂದೆ ಹೋಗಿ ಪ್ರಚಂಡ ಬಹುಮತದಿಂದ ಗೆದ್ದು ದಕ್ಷಿಣ ಭಾರತದಲ್ಲಿ ಮೊದಲ ಬಿಜೆಪಿ ಬಾವುಟ ಹಾರಿಸಿದ್ರು. ಆದರೆ ಬಿಜೆಪಿಯ ಒಳಜಗಳ, ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಆಗ ಖಾಲಿಯಾದ ಸಿಎಂ ಕುರ್ಚಿ ಏರಿದ್ದು ಸದ್ಯದ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ. ನಂತರ ಡಿವಿಎಸ್ ರಾಜೀನಾಮೆ ಬಳಿಕ ಜಗದೀಶ್ ಶೆಟ್ಟರ್ಗೆ ಸಿಎಂ ಕುರ್ಚಿ ಅರಸಿ ಬಂತು. 13ನೇ ವಿಧಾನಸಭೆಯಲ್ಲಿ ಕರ್ನಾಟಕ ಒಟ್ಟು ಮೂರು ಸಿಎಂಗಳನ್ನ ನೋಡಿತು. 2013ರಲ್ಲಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಆಡಳಿತ ನಡೆಸಿದ್ರು. 2018ರ ಚುನಾವಣೆಯಲ್ಲಿ ರಾಜ್ಯದ ಮತದಾರ ಪ್ರಭು ಯಾರಿಗೂ ಬಹುಮತ ನೀಡಲಿಲ್ಲ. ಬಿಜೆಪಿ 104 ಸ್ಥಾನ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಹೀಗಾಗಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಬಿಜೆಪಿ ಮೊದಲು ಅನುಮತಿ ಪಡೆಯಿತು. 2018 ಮೇ 17ರಂದು ಪ್ರಮಾಣ ವಚನ ಸ್ವೀಕರಿಸಿದ ಯಡಿಯೂರಪ್ಪನವರು ಬಹುಮತ ಸಾಬೀತುಪಡಿಸಲು ಸಾಧ್ಯವಾಗದೆ 6 ದಿನಗಳಲ್ಲಿಯೇ ರಾಜೀನಾಮೆ ನೀಡಬೇಕಾಯಿತು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಸಿಎಂ ಆದರು. 1.5 ವರ್ಷದಲ್ಲಿ ಶಾಸಕರು ರಾಜೀನಾಮೆ ನೀಡಿದ್ರಿಂದ ಈ ಸರ್ಕಾರ ಪತನವಾಗಬೇಕಾಯಿತು. ಆಪರೇಷನ್ ಕಮಲ, ಶಾಸಕರ ರಾಜೀನಾಮೆ ಪರಿಣಾಮ ರಾಜಹುಲಿ ಯಡಿಯೂರಪ್ಪ ಅವರನ್ನ ಬಿಜೆಪಿ ಹೈಕಮಾಂಡ್ ಸಿಎಂ ಸ್ಥಾನಕ್ಕೆ ಪಟ್ಟಾಭಿಷೇಕ ಮಾಡಿತು. ಸಿಎಂ ಕುರ್ಚಿ ಮತ್ತು ಆ ಕಣ್ಣು, ಹಲವು ಅಡೆತಡೆಗಳನ್ನ ಎದುರಿಸಿ ಯಡಿಯೂರಪ್ಪ ಸಿಎಂ ಆಗಿದ್ದಾರೆ. ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾದ ರೆಬೆಲ್ ಬಣದ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನ ನೀಡಲಾಗಿದೆ. ಸರ್ಕಾರದ ಈ ನಿರ್ಧಾರ ಮೂಲ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿದೆಯಂತೆ. ಹೀಗಾಗಿ ತೆರೆಮರೆಯಲ್ಲೇ ಸಚಿವ ಸ್ಥಾನ ಸಿಗದೆ ಅಸಮಾಧಾನಿತರ ಶಾಸಕರ ಬಣವೊಂದು ಬಿಜೆಪಿಯಲ್ಲಿ ಹುಟ್ಟಿಕೊಂಡಿದೆಯಂತೆ. ಊಟದ ನೆಪದಲ್ಲಿ ಒಮ್ಮೆ ಮೀಟಿಂಗ್ ಸಹ ಆಗಿದೆ. ಇತ್ತೀಚೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ 8 ಶಾಸಕರ ಟೀಂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನ ಭೇಟಿ ಮಾಡಿ ಸಿಎಂ ವಿರುದ್ಧ ದೂರು ಸಲ್ಲಿಸಿದೆಯಂತೆ. ಈ ಬಗ್ಗೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ನಾನು ಯಡಿಯೂರಪ್ಪ ಸರ್ಕಾರದಲ್ಲಿ ಮಂತ್ರಿಯಾಗಲ್ಲ, ನನಗೆ ಆಸಕ್ತಿಯೂ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ನಮಗೆ ಅಸಮಾಧಾನವಿದೆ. ಇಲ್ಲಿ ನಡೆಯುತ್ತಿರೋ ಎಲ್ಲಾ ಬೆಳವಣಿಗೆಗಳನ್ನ ಎಲ್ಲಿಗೆ ಮುಟ್ಟಿಸಬೇಕೋ ಅಲ್ಲಿಗೆ ಮುಟ್ಟಿಸ್ತೇವೆ. ನಾನು ಮೃದುವಾಗಿದ್ದೇನೆ ಅಂತ ಅನ್ಕೊಳ್ಳೋದು ಬೇಡ ಅಂತ ಮನಸ್ಸಲ್ಲಿದ್ದ ಕಿಚ್ಚನ್ನ ಯತ್ನಾಳ್ ಹೊರ ಹಾಕಿದ್ರು. ಸರ್, ಕೆಲವೊಂದು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡ್ತಿರ್ತೀವಿ, ಅದನ್ನೇನು ಅದೇನು ಭಿನ್ನ ಮತ ಅಲ್ಲ, ಇದು ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರದಲ್ಲಿ ನಾ ಮಂತ್ರಿ ಆಗೋದಿಲ್ಲ. ಅದು ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀವಿ. ಸಮಾಧಾನ ಇದೆಯೋ ಅಸಮಾಧಾನ ಇದೆಯೋ ಯಾರಿಗೆ ಹೇಳಬೇಕು ಅದನ್ನ ಹೇಳ್ತೀವಿ. ಇನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರ ನೋಡ್ರಿ, ಕಾಲ ತಸ್ಮಯ ನಮ್ಮ ಮಾತ, ಯಾವಾಗ ಹೆಂಗೆ ಬಗ್ಬೇಕು ಬಗ್ಬೇಕು, ಯಾವಾಗ ಸೆಟದ್ ನಿಂದಿರ್ಬೇಕು ಸೆಟದ್ ನಿಂದಿರ್ಬೇಕು, ಎಲ್ಲ ಕಾಲದಲ್ಲಿ ಸಿಟಿ ಬರೆದು ಎಲ್ಲ ಕಾಲದಲ್ಲಿ ಬಗ್ಬಾರ್ದು, ಇದು ನನ್ನ ಸಿದ್ಧಾಂತ. ಅನೇಕ ಸಲ ನಾನು ತಲೆಬಾಗಿನಂದ್ರೆ ಮುಂದೆ ಭಾಳ ಒಂದು ಒಳ್ಳೆ ನಿರ್ಣಯಗಳಾಗ್ತಾವ ಅಂತ ಹೇಳಿ ಅದು ತಲೆಬಾಗಿರ್ತೀವಿ. ಒಂದ್ ವೇಳೆ ಅಸಮಾಧಾನಿತರ ಮನವಿಗೆ ಹೈಕಮಾಂಡ್ ಮನ್ನಣೆ ನೀಡಿದ್ರೆ ಬಿಎಸ್ವೈ ಸ್ಥಾನಕ್ಕೆ ಬರೋ ನಾಯಕ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಪ್ರಶ್ನೆಗೀಗ ಶಾಸಕ ಉಮೇಶ್ ಕತ್ತಿ ಇವತ್ತು ಉತ್ತರ ನೀಡಿದ್ದಾರೆ. ಒಟ್ಟು 8 ಬಾರಿ ಶಾಸಕನಾಗಿದ್ದೇನೆ, ಹಾಗೆ ರಾಜ್ಯದ ಚುಕ್ಕಾಣಿ ಹಿಡಿಯಲು ನಾನು ಸಬಲನಿದ್ದೇನೆ. ಉತ್ತರ ಕರ್ನಾಟಕದ ಸುಪುತ್ರ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರಲಿ ಎನ್ನುವ ಹಾರೈಕೆ ನಿಮ್ಮದಾಗಿರಲಿ ಎನ್ನುವ ಆಸೆಯನ್ನ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಮೇಶ್ ಕತ್ತಿ ತಮ್ಮನ್ನ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡ್ರೆ ಬಿಜೆಪಿ ಪಡಸಾಲೆಯಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಸಹ ಸುಳಿದಾಡ್ತಾ ಇದೆ. ಇನ್ನು ಹೈಕಮಾಂಡ್ ಪಟ್ಟಿಯಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡರ ಹೆಸರುಗಳಿವೆ ಎನ್ನಲಾಗ್ತಾ ಇದೆ. ಬಿಜೆಪಿಯಲ್ಲಿ ಬಂಡಾಯದ ಕಿಡಿ ಸಣ್ಣಗೆ ಹೊತ್ತಿಕೊಂಡಿದ್ದು ಮುಂದೆ ಈ ಕಿಡಿ ಎಷ್ಟು ದೊಡ್ಡ ಸಂಚಲನ ಸೃಷ್ಟಿಸುತ್ತೆ ಅಥವಾ ಇಲ್ಲಿಯೇ ನಂದಿ ಹೋಗುತ್ತಾ,
ಈ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.